ರಾಜ್ಯಸಭಾ ಎಲೆಕ್ಷನ್ ನಲ್ಲಿ ಕುದುರೆ ವ್ಯಾಪಾರದ ಭೀತಿ ಶುರುವಾಗಿದೆ ಅಡ್ಡ ಮತದಾನದ ಮೂಲಕ ಪಕ್ಷಾಂತರದ ಬಗ್ಗೆ ಆತಂಕ ಹೆಚ್ಚಾಗುವುದಕ್ಕೆ ಶುರುವಾಗಿದೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೂರೂ ಪಕ್ಷಗಳಿಗೂ ಈ ಒಂದು ಭೀತಿ ಸದ್ಯ ಶುರುವಾಗಿದೆ 2023 ನೇ ಚುನಾವಣೆ ವೇಳೆ ಪಕ್ಷಾಂತರಕ್ಕೆ ಇದು ವೇದಿಕೆಯನ್ನ ಕಲ್ಪಿಸಬಹುದು ಅನ್ನುವಂತ ಚರ್ಚೆಗಳು ಕೂಡ ನಡೆಯತಾ ಇದೆ ಪಕ್ಷಾಂತರಕ್ಕೆ ರಾಜ್ಯಸಭಾ ಚುನಾವಣೆ ವೇದಿಕೆಯಾಗುವಂತ ಸಾಧ್ಯತೆ ಕಂಡುಬರ್ತಾ ಇದೆ ನಾಲ್ಕನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಮೂರು ಪಕ್ಷಗಳಿಗೂ ಕೂಡ ಸದ್ಯ ಬಹುಮತ ಇಲ್ಲ ಬೇಕಾದಷ್ಟು ಮತಗಳ ಕ್ರೋಡೀಕರಣ ಇಲ್ಲ ಹೀಗಾಗಿ ಅಡ್ಡ ಮತದಾನ ಆಗಬಹುದು ಚುನಾವಣೆಯ ಸಂದರ್ಭದಲ್ಲಿ ಮೂರು ಪಕ್ಷಗಳಿಗೂ ಕೂಡ ನಮ್ಮ ಸದಸ್ಯರು ಅಡ್ಡ ಮತದಾನವನ್ನ ಮಾಡಬಹುದು ಅನ್ನುವಂತ ಆತಂಕ ಕಾಡ್ತಾ ಇದೆ ಮತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ ಹರೀಶ್ ನಾಲ್ಕನೇ ಅಭ್ಯರ್ಥಿ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಿರುವಂತ ಈ ಒಂದು ಮತಗಳ ಗಣಿತ ಇದೆಯಲ್ಲ ಕಗ್ಗಂಟಾಗ್ತಾನೆ ಹೋಗ್ತಾ ಇದೆ ಇದರ ಮಧ್ಯೆ ಇದೇ ಒಂದು ಚುನಾವಣೆ ಇದೇ ಒಂದು ಅಭ್ಯರ್ಥಿ ಆಯ್ಕೆ ಅಡ್ಡ ಮತದಾನಕ್ಕೆ ಕಾರಣ ಆಗಬಹುದು ಪಕ್ಷಾಂತರಕ್ಕೆ ವೇದಿಕೆಯನ್ನ ಕಲ್ಪಿಸಬಹುದು ಈ ರೀತಿಯಾದಂತಹ ಚರ್ಚೆ ವಿವರಿಸ್ತಾ ಹೋಗೋದ ಹರೀಶ್ ವಿದೇಶರಿ ಬಹಳ ಮುಖ್ಯವಾಗಿ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯತಕ್ಕಂತ ಒಂದು ಚುನಾವಣೆ ಸಾಕಷ್ಟು ಕುತೂಹಲ ಘಟ್ಟಕ್ಕೆ ಕೂಡ ಈಗ ತಲುಪಿರುವಂತದ್ದು ಬಹಳ ಮುಖ್ಯವಾಗಿರುವಂತದ್ದು ಈಗ ರಾಜ್ಯಸಭಾ ಚುನಾವಣೆ ಅಂದ್ರೆ ಮುಂದಿನ 2023 ಚುನಾವಣೆಗೆ ಕೇವಲ 7-8 ತಿಂಗಳು ಮಾತ್ರ ಬಾಕಿ ಇರುವಂತದ್ದು ಹಾಗಾಗಿ ರಾಜ್ಯಸಭಾ ಚುನಾವಣೆ ಆ ಒಂದು ಪಕ್ಷಾಂತರ ಪರ್ವಕ್ಕೆ ಒಂದು ವೇದಿಕೆ ಆಗುತ್ತಾ ಅಂತಕಂತ ಒಂದು ಮಾತುಗಳು ಕೂಡ ಸಹಜವಾಗಿ ರಾಜಕೀಯ ವಲಯದಲ್ಲಿ ಕೇಳಿಬರ್ತಿದೆ ಈಗಾಗಲೇ ಪಕ್ಷದಿಂದ ಅನ್ಯಮನಸ್ಕರಾಗಿರುವಂತಹ ನಾಯಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಪಕ್ಷಗಳತ್ತ ಒಂದಷ್ಟು ಚಿತ್ತಗಳನ್ನು ಕೂಡ ನೆಟ್ಟಿಸಿದ್ದಾರೆ ಅದು ಕೂಡ ಮುಂಬರ್ತಕ್ಕಂತ ಚುನಾವಣೆ ಹಿನ್ನೆಲೆಯಲ್ಲಿ ಈಗಲೇ ರಾಜ್ಯಸಭಾ ಚುನಾವಣೆ ಹೊತ್ತಿಗೆ ಅಂದ್ರೆ ಅವರು ವೋಟ್ ಬ್ಯಾಂಕಿಂಗ್ ಅಂದ್ರೆ ಒಂದು ಮುಖ್ಯವಾಗಿ ಕೂಡ ಅಡ್ಡ ಮತದಾನದ ಮೂಲಕ ಆ ಒಂದು ರೀತಿ ಪಕ್ಷಾಂತರಕ್ಕೆ ಒಂದು ನಾಂದಿ ಹಾಡ್ತಾರ ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆಗಳು ಆಗಿರುವಂತದ್ದು ಬಹಳ ಮುಖ್ಯವಾಗಿ ಆಡಳಿತಾರೂಢ ಬಿಜೆಪಿ ಆಗಿರಬಹುದು ಕಾಂಗ್ರೆಸ್ ಜೆಡಿಎಸ್ ಮೂರು ಪಕ್ಷಗಳಲ್ಲೂ ಅಡ್ಡ ಮತದಾನದ ಆತಂಕ ಎದುರಾಗಿರುವಂತದ್ದು ಹಾಗಾಗಿ ಮೂರು ಪಕ್ಷಗಳು ಈಗಾಗಲೇ ಕೂಡ ವಿಪ್ಪನ ಜಾರಿಗೊಳಿಸಿದವೆ ಸೋ ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಎಚ್ಚರಿಕೆ ವಹಿಸಿ ವಿಪ್ಪನ ಜಾರಿಗೊಳಿಸಿರುವಂತದ್ದು ಆದರೆ ಈ ಒಂದು ನಿಜಕ್ಕೂ ಕೂಡ 2023 ಚುನಾವಣೆ ಹಿನ್ನೆಲೆಯಲ್ಲಿ ಯಾರೆಲ್ಲ ಬೇರೆ ಪಕ್ಷಗಳತ್ತ ಹೋಗಬೇಕು ಅಂತ ನಿರ್ಧಾರ ಮಾಡಿದರೋ ಅವರು ಬಹುತೇಕ ಕೂಡ ಈ ಒಂದು ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಅಡ್ಡಮತದಾನಕ್ಕೆ ನಾಂದಿ ಆಡ್ತಾರ ಅನ್ನೋ ರೀತಿಯಲ್ಲಿ ಕೂಡ ಈಗ ಚರ್ಚೆಗಳು ಶುರುವಾಗಿರುವಂತದ್ದು ಸೋ ಬಹುತೇಕ ಕೂಡ ನಾಲ್ಕು ಸ್ಥಾನಗಳ ಪೈಕಿ ಒಂದು ನಾಲ್ಕನೇ ಸ್ಥಾನವನ್ನ ಗೆಲ್ಲಿಸಿಕೊಳ್ಳಬೇಕಾದ್ರೆ ಯಾರಲ್ಲೂ ಕೂಡ ಬಹುಮತ ಇಲ್ಲದೆ ಇರತಕ್ಕಂಥದ್ದು ಸೋ ಸಹಜವಾಗಿ ಕೂಡ ಈಗ ಕಾಂಗ್ರೆಸ್ ಕೂಡ ಹೆಚ್ಚುವರಿ ಅಭ್ಯರ್ಥಿಯನ್ನು ಇಳಿಸಿರುವಂತದ್ದು ಬಿಜೆಪಿ ಕೂಡ ಹೆಚ್ಚುವರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂತದ್ದು ಅದರ ಜೊತೆಗೆ ಜೆಡಿಎಸ್ ಹತ್ರ 32 ಮತಗಳು ಇರುವಂತದ್ದು ಸೋ ಆದರೂ ಕೂಡ 45 ಬೇಕಾಗುತ್ತೆ ಆದರೂ ಕೂಡ ಕೊರತೆ ಮತಗಳ ಹಿನ್ನೆಲೆಯಲ್ಲಿ ಇದ್ದರೂ ಕೂಡ ಅದು ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂತದ್ದು ಸೋ ಈ ಎಲ್ಲ ಸಂದರ್ಭ ನೋಡಿದ್ರೆ ಬಹುಶಃ ಆ ಮೂರು ಪಕ್ಷಗಳಲ್ಲೂ ಸದ್ಯಕ್ಕೆ ಕಾಡ್ತಿರುವಂತದ್ದು ಮತ ವಿಭಜನೆ ಆಗ್ಬೋದು ಅಡ್ಡ ಮತದಾನಕ್ಕೆ ಕಾರಣ ಆಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಆತಂಕಕ್ಕೆ ಒಳಗಾಗಿರುವಂತದ್ದು ಮೂರು ಪಕ್ಷಗಳ ನಾಯಕರು ವಿದ್ಯಾಶ್ರೀ ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ